ನಮಸ್ಕಾರ ವೀಕ್ಷಕರೇ ಸಬ್ರುಚಿ ಸೀಸನ್ ತ್ರೀಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಜಾನ್ವಿ ನೀವು ನೋಡ್ತಾ ಇದ್ದೀರಾ ಸಬ್ರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ನರ್ಸ್ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಶ್ರೀಕೃಷ್ಣ ಹಳ್ಳಿ ತುಪ್ಪ ಅಮ್ಮನ ಕೈ ರುಚಿಯೇ ಹಾಗೆ ಅದು ಅಮೃತ ಪ್ರೀತಿ ವಾತ್ಸಲ್ಯದ ಪ್ರತೀಕ ಹಳ್ಳಿಗೆ ಹೋಗ್ಲಿ ಸಿಟಿಗೆ ಹೋಗ್ಲಿ ಅಮ್ಮನ ಕೈ ರುಚಿ ಮನದಿಂದ ಮಾಸಲ್ಲ ನಮ್ಮ ಪ್ರೀತಿಯ ಅಮ್ಮ ದೊಡ್ಡಮ್ಮ ಕ್ಯಾಟರಿಂಗ್ಸ್ ನ ಅಹಲ್ಯಾಬಾಯಿ ನಮ್ಮ ಜೊತೆಗಿದ್ದಾರೆ ಯಾವ ಅಡುಗೆ ಮಾಡಿ ತೋರಿಸ್ತಾರೆ ನೋಡೋಣ ಈಗ ವೆಲ್ಕಮ್ ವೆಲ್ಕಮ್ ಅಹಲ್ಯಮ್ಮ ವೆಲ್ಕಮ್ ಟು ಸವಿರುಚಿ ವೆಲ್ಕಮ್ ಟು ಸವಿರುಚಿಮ್ಮ ಆಶೀರ್ವಾದ ಮಾಡಿ ಓಕೆ ನನಗಂತೂ ಬಹಳ ಖುಷಿ ನಿಮ್ಮ ನೋಡ್ಬಿಟ್ರೆ ಅದ್ ಯಾಕೆ ಹೇಳ್ತೀಯ ಟಿವಿ ನೋಡ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ಅಂದ್ರೆ ಇನ್ ಎದುರು ನೋಡಿದ್ರೆ ಇನ್ನೂ ಖುಷಿ ಇವತ್ತು ಅಲ್ಲಿಮ್ಮ ಏನು ಅಡ್ಗೆ ಮಾಡಿ ತೋರಿಸ್ತಾ ಇದ್ರ ನಮ್ಮ ವೀಕ್ಷಕರಿಗೆ ನಾವು ನುಚ್ಚುನುಂಡೆ ಮಾಡಬೇಕು ಅಂತ ಎಲ್ಲ ಸಾಮಾನ್ ಇಟ್ಕೊಂಡಿದೀವಿ ನುಚ್ಚುನುಂಡೆ ಬಹಳ ರುಚಿ ಬಹಳ ಚೆನ್ನಾದ್ ಹಾರಂ ಅಲ್ಲ ದೇಹಕ್ಕೇನು ತೊಂದರೆನು ಮಾಡಲ್ಲ ಅಂತ ತಿಂಡಿ ಅದು ಅದಕ್ಕೆ ಅದನ್ನ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ ಓಕೆ ವೀಕ್ಷಕರೇ ಹಾಗಾದ್ರೆ ನುಚ್ಚಿನ ಉಂಡೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬರ್ಕೊಳ್ಳಿ ನುಚ್ಚಿನ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಸನ್ ರಿಚ್ ರಿಫೈಂಡ್ ಸನ್ ಫ್ಲವರ್ ಆಯಿಲ್ ಹಸಿಮೆಣಸಿನಕಾಯಿ ಒಂದು ಪಾವ್ ನೆನೆಸಿದ ಕಡಲೆಬೇಳೆ ಬೇಳೆ ಮುಕ್ಕಾಲು ಪಾವ್ ನೆನೆಸಿದ ತೊಗರಿಬೇಳೆ ಬೇಳೆ ಒಂದು ಕಪ್ ತೆಂಗಿನಕಾಯಿ ತುರಿ ಹೆಚ್ಚಿದ ಶುಂಠಿ ಸಾಸಿವೆ ಇಂಗು ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಶುರು ಮಾಡಿಬಿಡೋಣ ಅಲ್ಲ ಮೊದ್ಲಿಗೆ ಏನ್ ಮಾಡ್ಲಿ ಮೊದ್ಲಿಗೆ ತೊಗರಿಬೇಳೆ ನೆನೆ ಇಟ್ಕೊಂಡಿರ್ಬೇಕು ಇಲ್ಲಿ ರೆಡಿ ಆಗಿದೆ ಕಡಲೆ ನೆನ್ ನೆಂದು ರೆಡಿ ಆಗಿದೆ ಎಷ್ಟೆಷ್ಟಿದೆ ಎರಡುನು ಇದು ಒಂದ್ ಒಂದೊಂದ್ ಪಾವ್ ಇದೆ ಇದೆರಡ್ನು ನೆನೆ ಇಟ್ಕೊಂಡು ಆಮೇಲೆ ಇದಕ್ಕೆ ರುಬ್ಬಿ ಹಸಿಮೆಣ್ಸಿನ್ಕಾಯಿ ಕಾಯಿ ಎಲ್ಲ ಹಾಕಿ ಉಸರ್ನಲ್ ಬೇಯಿಸೋ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಈಗ ಫಸ್ಟಿಗೆ ಇದು ತಗೊಳ್ಳೋ ಮಿಕ್ಸಿ ಜಾಸ್ತ ಮಿಕ್ಸಿಜಾ ತಗೋಪ್ಪ ಸೊ ಫಸ್ಟಿಗೆ ಕಡ್ಲೆಬೇಳೆ ಸ್ವಲ್ಪ ಹಾಕೊ ಎಷ್ಟೊತ್ ನೆನ್ಸಿರೋದು ಇದು ಇದು ಒನ್ ಅವರ್ ಒನ್ ಆ್ಯಂಡ್ ಅವರ್ ನೆನೆಸಿದ್ರೆ ಸಾಕು ಓಕೆ ಈಗ ಒನ್ ಆ್ಯಂಡ್ ಆಫ್ ಅವರ್ ಒನ್ ಪಾವು ಕಡಲೆ ಬೇಳೆಗೆ ನೆನೆಸಿದ್ದೀವಿ ಅದ್ರ ಜೊತೆಗೆ ಹೆಚ್ಚು ತೊಗೋಳಿ ಮೆಣ್ಸಿನ್ಕಾಯಿ ತುಂಬಾ ಖಾರ ಬೇಡ ಅಂತ ಏಳು ಎಂಟು ತಗೊಂಡಿದೀವಿ ಓಕೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀವಿ ಸಿಜಾರ್ಗೆ ಹಾಕಿ ಈಗ ತೊಗರಿಬೇಳೆ ಕಡಲೆ ಬೇಳೆ ಎರಡು ಸಪ್ರೇಟ್ ಸಪ್ರೇಟ್ ರುಬ್ಕೊಬೇಕಾ ಇಲ್ಲ ಒಟ್ಟಿಗೆ ರುಬ್ಕೋಬೇಕು ಓಕೆ ಒನ್ ಪಾವ್ ಅಂದ್ರೆ ಅದರಲ್ಲಿ ಸ್ವಲ್ಪ ಕಡಿಮೆ ಸ್ವಲ್ಪ ಕಮ್ಮಿ ಮಾಡಿ ಒಂದು ಪಾವ್ ಒಂದು ಸತಿ ನೋಡಿಕೊಂಡು ಹಾಕ್ಕೊಳ್ಳಾಣ ತೊಗರಿ ಬೇಳೆ ಕೂಡ ಮುಕ್ಕಾಲ್ ಪಾವು ನೆನ್ಸಿಟ್ಕೊಂಡಿರೋದು ನೆನ್ಸಿಟ್ಕೊಂಡಿರೋದು ಬೇಕಾದ್ರೆ ಇನ್ನೊಂದ್ಸರ್ತಿ ಹಾಕೊಳ್ಳೋಣ ರುಬ್ಕೊಂಡು ನೀರ್ ನೀರು ಇಲ್ದೇ ರುಬ್ಕೋಬೇಕು ಮೀಸು ಅದ್ ತಗೋ ಈ ಕಡೆಗೆ ನೀರ್ ಬೇಡ ಒಂದ್ಸರ್ತಿ ಸ್ಪೂನ್ ಅಲ್ಲಿ ಮೇಲೆ ಕೆಳಗೆ ಮಾಡು ಅಲ್ಲಿ ಹುಣ್ಣಗಾಕ್ ಇಲ್ಲಿ ಇಲ್ ಮೇಲ್ಗಡೆ ಆಗಲ್ಲ ಅದಕ್ಕೆ ಇನ್ನೊಂದ್ ಸ್ವಲ್ಪ ತೊಗರಿ ಬೇಳೆ ಹಾಕೊಳ್ಳೋಣ ಈ ಮಿಕ್ಸ್ ಇಟ್ಕೊಂಡಿರೋದ್ರೊಳಗೆ ಸರಿ ಮಾಡ್ಕೊಳ ಹಿಂಗೆ ಹಾ ಸಾಕು 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 ಒಂದೆರಡ್ ಸತಿ ಆದ್ಮೇಲೆ ಮೇಲೆ ಕೆಳಗೆ ಮಾಡ್ಕೊಳೋಣ ಹಾ ಸರಿಯಾಗ್ ಆಗಿದೆ ಮರಿ ಅದ್ನ ಇದೇರ್ನಾರು ಒಂದ್ ಖಾಲಿ ಮಾಡಲಾ ಇನ್ನ ರೂಪ ಇರೋದನ್ನ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು

ನೀವು ಅವಲಕ್ಕಿ ಒಗ್ಗರಣೆ ಹಾಕೊಂಡು ಆಮೇಲೆ ಚಕ್ಲಿ ನಿಪಟ್ ಎಲ್ಲ ತಂದಿದ್ರಲ್ಲ ಸಖತ್ ಆಗಿತ್ತು ರುಚಿ ಹೌದು ಸೆಟ್ಟಿಗೆ ಬರುವಾಗ ಪ್ರತಿ ಸಲ ಏನಾದ್ರು ಒಂದ್ ತಗೊಂಡ್ ಬರ್ತಿರಲ್ಲ ಇಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಅಷ್ಟೇ ಅನ್ಕೋತಾನೆ ಇರ್ತೀನಿ ಹೋಗ್ಬೇಕಾರೆ ಇವ್ ಕೈಯಲ್ಲಿ ಏನು ತಿಂಡಿ ಇಲ್ವಲ್ಲ ಅಂತ ನನ್ ಮೇಲೆ ನಮ್ ಇಡೀ ಟೀಮ್ ಮೇಲೆ ನಿಮ್ಗಿರೋ ಪ್ರೀತಿ ಕಾಳಜಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಲವ್ ಯು ನಿಮ್ ಕೈಯಾರೇ ನೀವ್ ಮಾಡಿರೋದ ಅದು ಹೌದು ಅವಲಕ್ಕಿ ಎಲ್ಲ ಸಖತ್ ಆಗಿರುತ್ತೆ ಅಮ್ಮ ಈಗ ನೀವ್ ಟಿವಿಲಿ ಬರ್ತಿದಿರಲ್ಲ ಸಭಿರುಚಿ ನೀವ್ ಬರ್ತಾ ಇರೋ ಶೋನ ನೀವೇ ನೋಡಿದೀರಾ ಟಿವಿನಲ್ಲಿ ಒಂದ್ ಒಂದ್ ಯಾವ್ದಾದ್ರು ಕಳಿಸ್ರಿ ನಂಗೆ ಯಾಕೆ ಅದ್ ನಮ್ ಮನೇನಲ್ಲ ಹಾಕಿ ನಾನ್ ಕೆಲ್ಸ ಮಾಡೋ ಮನೇಲಿ ಟಿವಿ ಇಲ್ಲ ಹಂಗಾಗಿ ಎಲ್ರು ಆಮೇಲೆ ಹೇಳಿದ್ರೆ ನಂಗೆ ಗೊತ್ತಾಗೋದು ಬರೋ ದಿವ್ಸನೂ ಗೊತ್ತಾಗಲ್ಲ ಮೊನ್ನೆ ಇದ್ ಬಂದ್ಬಿಟ್ಟು ಹೊಟ್ಟಾಯ್ತು ಸುಂಡಲ್ ಮಾಡಿದ್ವಿ ಕಡ್ಲೆ ಕಾಳು ಗುಗ್ಗುಗ್ರಿ ಪ್ರಸಾದ ಅದ್ ಹೊಟ್ಟೈತಿ ಇವಾಗ ಸಾಂಬಾರ್ ಬರುತ್ತೆ ಅದ್ ಯಾವತ್ ಬರುತ್ತೆ ಅಂತ ಗೊತ್ತಾಗಲ್ವಲ್ಲ ಅಯ್ಯೋ ಕೇಳ್ತಿ ಕೇಳ್ಬಿಟ್ಟು ಹೇಳ್ತಿಂತಾಳೆ ಯಾವತ್ ಬರುತ್ತೆ ಅದೇ ಅದ್ ತಿಳ್ಕೊಂಡಿದ್ರೆ

ಕೇಳೆ ಬಿಡ ನಮಗೆ ಸಂಕೋಚ ಆಗೋಗ್ಬಿಡುತ್ತೆ ವಯಸ್ಸಾದ್ಮೇಲೆ ಏನಪ್ಪ ಇದು ಎಲ್ಲ ಮಾತಾಡ್ತಾರೆ ದೇವಸ್ಥಾನಕ್ ಹೋಗ್ಲಿ ಹೊರಗಡೆ ಎಲ್ಲಾರು ಹೋಗ್ಲಿ ಎಲ್ಲ ಹೋದ್ರುತ್ತಂಬ್ರಿ ಕೊತ್ತಂಬರಿ ಸ್ವಲ್ಪ ಮೇಲ್ಗಡೆಗೆ ಇದು ಕಲಿಸ್ತೀನಿ ಇವಾಗ ಒಗ್ಗರಣೆಗೆ ಹಾಕ್ಬಿಡು ಎಣ್ಣೆ ಕಾದಿದೆ ಸಾಸಿವೆ ಸಾಸಿವೆ ಚಿಟ್ ಕುಟ್ಟದ್ಮೇಲೆ ಸ್ವಲ್ಪ ಹಿಂಗ್ ಹಾಕೋದು ಏನಂತಾರೆ ಅಕ್ಕಪಕ್ಕದ ಮನೆಯವರು ಏನು ಅಜ್ಜಿ ದೇವಸ್ಥಾನಕ್ಕೋ ಇದು ಟಿವಿ ಕೊಟ್ಟೋಗ್ಬಿಟ್ಟಿದ್ಯಾ ಅಂತಾರೆ ಅದಾದ್ಮೇಲೆ ಇದು ದೊಡ್ಡಮ್ಮ ಕ್ಯಾಟ್ರಿಂಗ್ ಹೆಂಗ್ ನಡೀತಾ ಇದೆ ಚೆನ್ನಾಗಿದೆ ಕಾಲ್ಸ್ ಬರುತ್ತಾ ಓ ಟಿವಿಲ್ ನೋಡಿದ್ವಿ ಅಂತ ಇವಾಗ ಕೂಡ ಬಂದಿದ್ರು ಹೌದಾ ಆರ್ಡರ್ ಕೊಡ್ತಾ ಇರ್ತಾರೆ ಬಿಸಿನೆಸ್ಸು ಚೆನ್ನಾಗಿದೆ ಆರ್ಡರ್ಗಳು ಬರ್ತಾ ಇದೆ ಬರ್ತಾ ಇದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕೊಳ್ಳೋಣ ಶುಂಠಿ ಡೈಜೆಸ್ಟ್ ಆಗುತ್ತೆ ಅಂತ ಶುಂಠಿ ಹಾಕೊಳೋದು ರುಚಿಗೂ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ಕದ ಕಟ್ ಮಾಡಿರೋದು ಅದು ತುರಿದಿದ್ದೆ ತುಂಬಾ ಚೆನ್ನಾಗಿರೋದು ಕಟ್ ಆಗಿ ಇವಾಗ ಹೇಂಗಿಲ್ಲ ತುರಿದಾ ಹಾಕಬೇಕು ಓಕೆ ಇವಾಗ ಸಾಸ್ವೇ ಚಿಟುಕುತ್ತಿದೆ ಚಿಟುಕ್ತಾ ಇದೆ ಹು ಇವಾಗ ಇಂಗಾಕಿ ಇಂಗು ಒಂದ ಅರ್ಧ ಸ್ಪೂನ್ ಹಾක්ಬೇಕು ಅರ್ಧ ಸ್ಪೂನ್ ಅಷ್ಟಿದೆ ಕ್ವಾಂಟಿಟಿ ಧಾರಾಳವಾಗಿ ಹಾಕಬೇಕು ಹು ಒಂದೆರಡು ಕರ್ಬೆ

ಈ ಪ್ಲೇಟ್ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡು ತಲೆ ತಳ ಅಂಟಲ್ಲ ಸಾಕು ಇಲ್ಲದಕ್ಕೂ ಅದೇ ಅಡ್ಜಸ್ಟ್ ಆಲ್ಯಮ್ಮ ನೀವು ಇಷ್ಟು ಏಜ್ ಆಗಿದೆ ಈಗಲೂ ಕ್ಯಾಟ್ರಿಂಗ್ ನಡೆಸ್ತಾ ಇದ್ದೀರಾ ನೀವೇ ಖುದ್ದು ಅಡುಗೆ ಮಾಡ್ತೀರಾ ನಿಮಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ವಾ ನಂಗೆ ಇಷ್ಟು ಇಲ್ಲ ಮನೆಗಟ್ಟೆ ತಿರ್ಗಿ ಮಲ್ಕೊಂಡ್ಬಿಡ್ತಿವಿ ತಿರ್ಗಿಲ್ಲಾ ಕಾಯಿಲೆಗಳು ಅಂತ ಭಯ ಬರಲ್ಲ ಆಮೇಲೆ ಜನದ ಜೊತೆ ಇದ್ರೆ ಅದೊಂಥರ ಹುಮ್ಮಸ್ಸು ಗೆಲುವು ಮನೇಲಿ ಒಬ್ರೇ ಕೂತ್ರೆ ಬರೀ ಯೋಚನೆ ಏನೋ ಒಂದ್ ಬರತ್ತಳೆ ಅದ್ ಬಿಟ್ಬಿಟ್ಟು ನಾವೇ ನಮ್ ಇದ್ರೊಳಗಿದ್ರೆ ತುಂಬಾ ಚೆನ್ನಾಗಿದೆ ಆಮೇಲೆ ಮನೆಗ್ ಒಂದ್ಮೇಲೆ ಕಲರ್ಸ್ ಕಂಡ ಚಾನೆಲ್ ನೋಡಿದ್ರೆ ಟೈಮ್ ಪಾಸ್ ಆಗೋಗ್ಬಿಡತ್ತೆ ನಿಮ್ಗಿರೋಂತಹ ಹುಮ್ಮಸ್ಸು ಉತ್ಸಾಹ ನಮ್ಮಲ್ಲೂ ಕೂಡ ಹುಮ್ಮಸ್ಸನ್ನ ಉತ್ಸಾಹನ ತುಂಬುತ್ತೆ ನಿಜವಾಗ್ಲೂ ಮೋಟಿವೇಟ್ ಅಂದ್ರೆ ನಿಜವಾಗ್ಲೂ ನೀವು ಇರುವಂತಹ ರೀತಿ ಆಕ್ಟಿವ್ ಆಗಿರೋ ರೀತಿ ನಿಜವಾಗ್ಲೂ ಇನ್ಸ್ಪೈರಿಂಗ್ ಅಲ್ಲಮ್ಮ ಇಷ್ಟ ಎಲ್ಲರೂ ನನ್ ಖುಷಿಯಾಗಿ ಬೆಳೆಸ ಚೆನ್ನಾಗಿ ಕೆಲಸ ಓಕೆ ಕೈ ತೊಳ್ಕೊಂಡ್ಬಿಟ್ರಿ ಬಿಡ್ಲಾ ಸೊ ಅಮ್ಮ ಇವಾಗ ಬೇಯ್ತಾ ಇದೆ ಇದು ಬೇಯ್ತಾ ಇದೆ ಆ ಬೇಯೋ ಅಷ್ಟರೊಳಗೆ ಅದಕ್ಕೊಂದ್ ಚಟ್ನಿ ಬಾಳ್ಸಿ ಮಾಡ್ಕೊಳೋ ಕಾಯಿ ಚಟ್ನಿ ಕಾಯಿ ಚಟ್ನಿ ಎಲ್ಲ ಇಂಗ್ರೀಡಿಯೆಂಟ್ ರೆಡಿ ಆಗಿದೆ ಕಾಯಿ ಶುಂಠಿ ಕರ್ಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲಾ ಅದ್ನೆಲ್ಲ ಒಂದ್ಸತಿ ಮಿಕ್ಸಿಗ್ ಹಾಕೊಂಡು ಮಿಕ್ಸಿ ಮಾಡಿ ಒಗ್ಗರಣೆ ಕೊಟ್ಕೊಂಡು ಹುರ್ಕೊಳೋದು ಏನು ಇಲ್ಲ ಏನೂ ಇಲ್ಲ ಹುರ್ಕೊಳೋದೇನು ಇಲ್ಲ